ವಿಧಾನಸಭೆಯ 4 ಸ್ಥಾನಗಳಿಗೆ ಮತದಾನ ಮುಂದುವರೆದಿದೆ. ಶಾಸಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ತಮ್ಮ ಮತಗಳನ್ನ ಚಲಾಯಿಸಿ ಹೋಗ್ತಿದ್ದಾರೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಮುಂದುವರೆದಿದೆ. ಇನ್ನು ಬಿಜೆಪಿಯ 2, ಕಾಂಗ್ರೆಸ್ನ 2 ಏಜೆಂಟ್ಗಳು ಉಪಸ್ಥಿತರಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಮತ್ತೊಂದು ಕಡೆ ಒಬ್ಬೊಬ್ಬರಾಗಿ ಬಂದು ಶಾಸಕರು ಮತದಾನ ಮಾಡ್ತಿದ್ದಾರೆ. ಇನ್ನು 5 ಶಾಸಕರನ್ನ ಒಟ್ಟು ಮಾಡಿ ಕಳಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಂತ ಕೂಡ ಹೇಳಲಾಗಿದೆ. ಈಗಾಗಲೇ ಒಂದಷ್ಟು ಮಂದಿ ಶಾಸಕರು ಮತದಾನ ಕೂಡ ಮಾಡಿದ್ದಾರೆ. ವಿಧಾನಸೌಧದ ಕೊಠಡಿ ನಂಬರ್ 106ರಲ್ಲಿ ಮತ ಚಲಾವಣೆ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಮತದಾನ ಆರಂಭ ಆಗಿದೆ. ಇನ್ನು ಮಾಹಿತಿ ಪ್ರಕಾರ ಅರ್ಧ ಗಂಟೆಯ ಅವಧಿಯೊಳಗೆ, ಯಾವಾಗ 9 ಗಂಟೆಗೆ ಶುರುವಾಯಿತು, ಸೊ ಅರ್ಧ ಗಂಟೆಯ ಅವಧಿಯೊಳಗೆ 30 ಹೆಚ್ಚು ಶಾಸಕರು ಮತಗಳನ್ನು ಚಲಾಯಿಸಿದ್ರಂತೆ. ವಿಧಾನಸೌಧದ ಮೊದಲ ಮಹಡಿಯಲ್ಲಿ ಮತಗಟ್ಟೆ ತೆರೆಯಲಾಗಿದೆ. ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಮತ ಚಲಾಯಿಸಿದ್ರು, ಮೊದಲನೇದಾಗಿ ಅವರೇ ಮತ ಚಲಾಯಿಸಿದ್ದು. ಇನ್ನು ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಈಗ ಒಬ್ಬೊಬ್ಬರಾಗಿ ಬಂದು ಮತಗಳನ್ನು ಚಲಾಯಿಸ್ತಾ ಇದ್ದಾರೆ. ಕಟ್ಟುನಿಟ್ಟಿನ ಕ್ರಮ ಕೂಡ ತೆಗೆದುಕೊಳ್ಳಲಾಗಿದೆ. ಸಿಸಿಟಿವಿ ಇರಬಹುದು, ಹಾಗೆ ಪೊಲೀಸರ ನಿಯೋಜನೆ ಇರಬಹುದು, ಯಾವುದೇ ಅಡ್ಡ ಮತದಾನ ನಡೀಬಾರದು ಅಂತ ಹೇಳಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಸಂಜೆ 4 ಗಂಟೆವರೆಗೂ ಈ ಮತದಾನ ನಡೆಯಲಿದೆ. ಇನ್ನು ಅದಾದ ಮೇಲೆ ಸಂಜೆ 5 ಗಂಟೆಗೆ ಮತಗಳ ಎಣಿಕೆ ಆರಂಭ ಆಗಲಿದೆ. ಸಾಕಷ್ಟು ಕುತೂಹಲ ಮೂಡಿಸಿದ್ದಂತಹ ರಾಜ್ಯಸಭೆ ಚುನಾವಣೆ ಬಂದೇ ಬಿಡ್ತು, ಮತದಾನ ಪ್ರಕ್ರಿಯೆ ಕೂಡ ನಡೀತಾ ಇರುವಂತದ್ದು. ಇನ್ನೇನಿದ್ರು ಮತ ಎಣಿಕೆ ಆದಮೇಲೆ ರಿಸಲ್ಟ್ಗಷ್ಟೇ ಕಾಯಬೇಕು ಅಂತಾನೆ ಹೇಳಬಹುದು. ತೀವ್ರ ಕುತೂಹಲ ಕೆರಳಿಸಿರುವಂತಹ ರಾಜ್ಯಸಭೆ ಚುನಾವಣೆಗೆ ಇದೀಗ ಮತದಾನ ಆರಂಭ ಆಗಿದ್ದು, ಶಾಸಕರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ತಮ್ಮ ಮತಗಳನ್ನು ಚಲಾಯಿಸ್ತಾ ಇದ್ದಾರೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಬೆಳಗ್ಗೆ 9 ಗಂಟೆಯಿಂದ ಪ್ರಾರಂಭ ಆಗಿದೆ. ಹಾಗೆ ಸಂಜೆ 4 ಗಂಟೆವರೆಗೂ ಮತದಾನ ನಡೆಯಲಿದೆ. ಒಟ್ಟು 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು. ಟೋಟಲ್ ಆಗಿ 223 ಶಾಸಕರು ಮತಗಳನ್ನ ಚಲಾಯಿಸಲಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.